ವಿಜ್ಞಾನ ಮತ್ತು ವೈದ್ಯಕೀಯ ಲೋಕ ಇವತ್ತು ಎಷ್ಟೇ ಎತ್ತರಕ್ಕೆ ಬೆಳೆದಿದ್ರು ಕೂಡ ಈ ಎರಡಕ್ಕೂ ನಿಲುಕದ ಮತ್ತೊಂದು ಶಕ್ತಿ ಈ ಭೂಮಿ ಮೇಲೆ ಯಾವ್ದಾದ್ರೂ ಇದೆ ಅಂದ್ರೆ ಅದುವೇ ದೈವ ಶಕ್ತಿ. ಎಸ್, ಇವತ್ತು ನಾವು ಏನು ಬೆಂಗಳೂರಿನ ಗವಿಪುರ ಗುಟ್ಟಳಿಯಲ್ಲಿ ಬಂಡಿ ಮಹಾಕಾಳಮ್ಮ ದೇವಸ್ಥಾನ, ಎಷ್ಟು ಅಪಾರವಾದಂತ ಶಕ್ತಿ ಇದೆ. ಸೊ ಈ ದೇವಸ್ಥಾನಕ್ಕೆ ಏನಾದ್ರೂ ಕಷ್ಟ ಅಂತ ಹೇಳಿ ಬರುವಂತ ಭಕ್ತಾದಿಗಳಿಗೆ, ನಾನಾ ಕಷ್ಟಗಳನ್ನ ಹೇಳಿ ಈ ದೇವಸ್ಥಾನಕ್ಕೆ ಬರುವಂತ ಭಕ್ತಾದಿಗಳಿಗೆ ಸಾಕಷ್ಟು ಒಳಿತನ್ನು ಕಂಡಿರುವಂತವರು ನಮ್ಮ ಕಣ್ಣ ಮುಂದೆ ಸಾಕಷ್ಟು ಉದಾಹರಣೆಗಳಿವೆ. ಸೊ ಇದೇ ರೀತಿ ಯಲಹಂಕದ ಏನು ವೀರಸಾಗರ ಬಳಿ ಇರುವಂತ ಬಂಡೆಮಾರಮ್ಮ ದೇವಸ್ಥಾನ ಕೂಡ ಇದೇ ರೀತಿಯ ಒಂದು ಶಕ್ತಿ ಕೇಂದ್ರವಾಗಿ ಇವತ್ತು ಬೆಳೀತಾ ಇರುವಂತದ್ದು. ಸೊ ಇಲ್ಲಿಯೂ ಕೂಡ ಏನೇ ಸಮಸ್ಯೆಗಳಿದ್ರೂ ಕೂಡ ಈ ಒಂದು ದೇವಾಲಯಕ್ಕೆ ಬರ್ತಾರೆ, ತಮ್ಮ ಸಮಸ್ಯೆಗಳನ್ನ ಹೇಳ್ಕೊಳ್ತಾರೆ. ಜೊತೆನಲ್ಲಿ ಬಂಡಿ ಏನು ಗವಿಪುರ ಗುಟ್ಟಳಿ ಬಳಿ ಆ ಬಂಡೆ ಮಾಕಾಳಮ್ಮ ದೇವಸ್ಥಾನದಲ್ಲಿ ಏನು ಒಂದು ಪದ್ಧತಿ ತಡೆ ಹೊಡೆಯುವಂತ ಪದ್ಧತಿ ಇದೆ. ಸೊ ಇಲ್ಲಿಯೂ ಕೂಡ ಬಂಡೆಮಾರಮ್ಮ ದೇವಸ್ಥಾನದಲ್ಲೂ ಕೂಡ ತಡೆ ಹೊಡೆಯುವಂತ ಪದ್ಧತಿಯನ್ನು ಕೂಡ ಇಲ್ಲಿ ಅನುಸರಿಸ್ತಾ ಬಂದಿರುವಂತದ್ದು. ಜೊತೆನಲ್ಲಿ ಈ ಒಂದು ತಡೆ ಹೊಡೆಯುವುದರಿಂದ ಸಾಕಷ್ಟು ಜನರಿಗೆ ಅಂದ್ರೆ ಅವರಿಗೆ ಆಗಿರುವಂತಹ ಕೆಡುಕು ಅಂದ್ರೆ ಮಾಟ ಮಂತ್ರ ಆಗಿರ್ಬೋದು, ಮತ್ತೊಂದು ಮಗದೊಂದು ಏನೇ ಆಗಿದ್ರು ಕೂಡ ಇಲ್ಲಿ ನಿವಾರಣೆ ಆಗುತ್ತೆ ಎನ್ನುವಂತ ಒಂದು ಪ್ರತೀತಿ ಇಲ್ಲಿನ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ನಂಬಿಕೆ ಕೂಡ ಇದೆ. ಜೊತೆನಲ್ಲಿ ಇಲ್ಲಿ ಮತ್ತೊಂದು ವಿಶೇಷ ಏನಂದ್ರೆ ಕವಡೆ ಶಾಸ್ತ್ರ, ಅಂದ್ರೆ ಕವಡೆ ಹಾಕಿ ಆ ಮೂಲಕ ಶಾಸ್ತ್ರವನ್ನು ನೋಡುವಂಥದ್ದು. ಸೊ ಈ ಎಲ್ಲದರ ಕುರಿತು ನಾವು ನಿಮಗೆ ಇವತ್ತು ಸಂಕ್ಷಿಪ್ತವಾದಂತ ಈ ಒಂದು ಕ್ಷೇತ್ರದ ಪರಿಚಯವನ್ನು ನಾವು ನಿಮಗೆ ಇವತ್ತು ಮಾಡಿಕೊಡ್ತೀವಿ. ಸೊ ಬನ್ನಿ. ಅನುಕೂಲ ತಕ್ಕಂಗೆ ಕೆಲಸ ಮಾಡ್ಕೊಟ್ಟಿದ್ದೀಯಮ್ಮ, ಮಾತು ಕೊಟ್ಟಂತೆ ನಡ್ಕೊಟ್ಟಿದ್ದೀನಿ, ಅದು ನಡೆಸ್ಕೊಟ್ಟಿದ್ದೀನಿ ಅಂತ ಹೇಳಿ ಬಂದಂಥ ಮಕ್ಕಳು ಯಾರಪ್ಪ ಭಕ್ತರು ನೀವೇನಾ? ಯಾವ ರೀತಿಯಾಗಿ ಅರ್ಪಣೆ ಮಾಡ್ತಿದ್ದೀರಾ? ಏನಕ್ಕೋಸ್ಕರ ಇದನ್ನ ಆಗ್ತಿದ್ದೀರಾ? ಕೆಲಸ ಇಲ್ದಿರೋ ತುಂಬಾ ದಿವಸದಿಂದ ಮನೆಯಲ್ಲಿದ್ದೆ. ನನ್ನ ಅನುಕೂಲಕ್ಕೆ ಎರಡು ಮಕ್ಕಳಿದ್ದಾರೆ, ನನ್ನ ಅನುಕೂಲ ತಕ್ಕಂಗೆ ನನಗೆ ಕೆಲಸ ಬೇಕಾಗಿತ್ತು. ಅದನ್ನ ನಡೆಸ್ಕೊಟ್ಟು ನಾನು ಕೇಳಿದ್ದೆಲ್ಲ ಆಗಿದೆ. ಮತ್ತೆ ನನಗೆ ಆ ಕೆಲಸಕ್ಕೆ ಅನುಕೂಲವಾಗಿ ಒಂದು ವಾಹನ ಬೇಕಾಗಿತ್ತು. ಆ ವಾಹನ ಕೂಡ ಒಂದು ವಾರದಲ್ಲಿ ಇಲ್ಲಿ ಕೇಳ್ಕೊಂಡು ಹೋದೆ. ವಾರ 15 ದಿವಸದಲ್ಲೆಲ್ಲ ನನಗೆ ಆ ಗಾಡಿ ಕೂಡ ಬಂದ್ಬಿಡ್ತು. ಹಂಗಾಗಿ ಹೆಂಗೋ ನಡೀತಾ ಇದೆ ನನ್ನ ಜೀವನ. ಮುಂದಕ್ಕೆ ಹಿಂಗೆ ಇನ್ನೂ ಆಶೀರ್ವಾದ ನಮಗಿರಲಿ. ನಾನು ಅಂದ್ಕೊಂಡಂಗೆ ಹೆಂಗೆ ಒಂದು ಕಾಣಿಕೆ ಕೊಡ್ಬೇಕಾಗಿತ್ತು, ಕೊಡ್ಲಿಕ್ಕೆ ನವೀನ ತಗೊಳಪ್ಪ. ಇದೇ ರೀತಿ ಸಹ ನೀವು ಅಂದ್ಕೊಂಡಂಥ ಕೆಲಸ ಕಾರ್ಯಗಳು ಎಲ್ಲ ಸುಸೂತ್ರವಾಗಿ ನಡೆದು ಉಳಿದಾಗಲಿ, ಆ ಎರಡು ಮಕ್ಕಳ ಜೀವನ ಒಳ್ಳೆ ಚೆನ್ನಾಗಿರಲಿ. ಸದಾಕಾಲ ಬಂಡೆ ಮರಮ್ಮನವರು ನಿಮ್ಮ ಜೊತೆಗಿರ್ತಾರೆ. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ? ಸರ್, ನಾನು ಇಲ್ಲಿ ಒಂದು 3 ವರ್ಷದಿಂದ ಬರ್ತಾ ಇದ್ದೀನಿ ಈ ಕಡೆ. ಓಕೆ, ಆಮೇಲೆ ನಿಮಗೆ ಈಗ ಒಳಗಡೆ ನೀವು ಅಲ್ಲಿ ಅಮ್ಮನವರಿಗೆ ತಾಳಿ ಅಂತ ಕೊಟ್ಟರು. ಹೌದು. ಏನಕ್ಕೆ ಕೊಟ್ಟ ಉದ್ದೇಶ ಏನು? ಉದ್ದೇಶ ಇಷ್ಟೇ ಸರ್, ನನಗೆ ಕೆಲಸ ಇರಲಿಲ್ಲ, ನನ್ನ ಮನೆ ಪರಿಸ್ಥಿತಿ ಸರಿ ಇರಲಿಲ್ಲ, ಸ್ವಲ್ಪ ಪರ್ಸ್ನಲ್ ಪ್ರಾಬ್ಲಮಿಂದ ಯಾರೂ ಸಪೋರ್ಟಿವ್ ಆಗಿ ಇರಲಿಲ್ಲ ನನಗೆ. ಹಂಗಾಗಿ ಏನು ಮಾಡೋದು ಅಂತ ಬರ್ತಾ ಇದೆ, ಇಲ್ಲಿ ದೇವಸ್ಥಾನಕ್ಕೆ ಬರ್ತಾ ಇದೆ, ಮಂಗಳವಾರ ಶುಕ್ರವಾರ ಹಿಂಗೆ ಬರ್ತಾ ಇದೆ, ಅಮಾವಾಸ್ಯೆಗೆ ಬರ್ತಾ ಇದೆ. ಆಮೇಲೆ ನನಗೆ ಅಮ್ಮ ದಾರಿ ತೋರಿಸ್ಕೊಟ್ರು, ಮಕ್ಕಳಿದ್ದಾರೆ ನನಗೆ, ಇಬ್ಬರು ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ, ಅವ್ರನ್ನ ಸಾಕಬೇಕಾಗಿತ್ತು. ಹಂಗಾಗಿ ನಾನು ಕೇಳಿಕೊಂಡೆ, ಏನು ಹೆಂಗೆ ದಾರಿ ತೋರೋದು, ಹೆಂಗೆ ದಾರಿ ಹುಡ್ಕೋದು ನಾನು ಅಂತಂದಾಗ ದಾರಿ ತೋರಿಸಿದ್ರು ನನಗೊಂದು. ನಾನೀಗ ಪ್ರೆಸೆಂಟ್ ನಾನು ಝೊಮ್ಯಾಟೊ ಮಾಡ್ತಾ ಇದ್ದೀನಿ, ಝೊಮ್ಯಾಟೊ ಮಾಡ್ಕೊಂಡು ಅದು ನನಗೆ ಹೆಲ್ಪ್ ಆಯಿತು. ಏನಂದರೆ ನನ್ನ ಮಕ್ಕಳನ್ನ ಟೈಮ್ ಸರಿಯಾಗಿ ನೋಡ್ಕೊಳ್ಳೋದಕ್ಕೆ, ನಾನು ಹೋಗಿ ಬರೋದಕ್ಕೆ ಎಲ್ಲ ನನಗೆ ಹೆಲ್ಪ್ ಆಯಿತು. ಆ ಥರ ಒಂದು ದಾರಿ ಮಾಡಿಕೊಟ್ರು. ಅದಾದಮೇಲೆ ನನಗೆ ಗಾಡಿ ಪ್ರಾಬ್ಲಮ್ ಆಯಿತು, ನನಗೆ ಕೆಲಸ ಮಾಡೋಕ್ಕೆ ಆಗ್ತಾ ಇರಲಿಲ್ಲ, ಗಾಡಿ ಪ್ರಾಬ್ಲಮ್, ಕೆಲಸ ಏನೋ ಬಂತು. ಆಮೇಲೆ ನೋಡಿದ್ರೆ ಇದ್ದಿಡೀರಂತ ಗಾಡಿ ಪ್ರಾಬ್ಲಮ್ ಆಗೋಯಿತು. ಮತ್ತೇನು ಮಾಡೋದು, ಮತ್ತೆ ಯಥ ಪ್ರಕಾರ ಅದೇನೆ ಅಮ್ಮ ಮತ್ತೆ ಬಂದು ಕೇಳಿದೆ. ಮತ್ತೆ ಅದಾಗಿ ಒಂದು ವಾರ 15 ದಿವಸದೊಳಗಡೆ ನಾನು ಗಾಡಿ ತೊಗೊಂಡ್ಬಿಟ್ಟೆ. ಅದು ಹೆಂಗಾಯ್ತು ಅಂತಲೇ ಗೊತ್ತಿಲ್ಲ, ಬಟ್ ತುಂಬಾ ಒಂಥರ ಆಶ್ಚರ್ಯ ಆಗಿಬಿಡುತ್ತೆ ನಮಗೆ. ಅದಕ್ಕೆ ಈಗಲೂ ಕೂಡ ನನ್ನ ಗಾಡಿ ಮೇಲೆ ನನ್ನ ಬಂಡೆ ಮಾರಮ್ಮನ ಹೆಸರು ಹಾಕಿ ಬಂಡೆ ಮಾರಮ್ಮನ ಕೃಪೆ ಅಂತ ಹಾಕಿಸ್ಕೊಂಡಿದ್ದೀನಿ ನನ್ನ ಗಾಡಿ ಮೇಲೆ.
ಹಂಗಾಗಿ ಈ ಥರ ಆದಾಗ ನಮಗೂ ಒಂದು ಖುಷಿ ಆಯಿತು. ನನ್ನ ಜೀವನ ಒಂದು ದಾರಿ ಒಳ್ಳೆ ದಾರಿಗೆ ಬಂತು. ಹಂಗಾಗಿ ನನ್ನ ಕಾಣಿಕೆ ಕೊಡಬೇಕು ಅಂದ್ಕೊಂಡಿದ್ದೆ. ಹಂಗಾಗಿ ಕೊಟ್ಟಿದ್ದೀನಿ ಅವರಿಗೆ. ಆರೋಗ್ಯ ತೀರ್ಮಾನ ಸರಿ ಇಲ್ಲದ ಕಾರಣ ಹಾಸ್ಪಿಟ್ಲಲ್ಲಿದ್ದಮ್ಮ ಜೀವ ಹೋಗ್ತದ ಬಿಡ್ತದ ಅನ್ನೋದು ಗೊತ್ತಿಲ್ಲ. ಜೀವಂತವಾಗಿ ಇರಬೇಕು ಅನ್ನೋದು ನಮ್ಮ ಆಸೆ. ಹಾಸ್ಪಿಟ್ಲಲ್ಲಿರ್ತಕ್ಕಂಥವ್ರು ಜೀವ ಉಳಿಸ್ಕೊಡು ಅಂತ ಕೇಳಿ, ಜೀವ ಉಳಿಸ್ಕೊಡು ಅಂತ ಕೇಳಿ ಪ್ರಶ್ನೆ ಕೇಳಿ ಬಂದಂಥ ಮಕ್ಕಳು ಹೇಳಮ್ಮ. ಅಳಬಾರದು, ಅಳದೆ ಮಾತಾಡಬೇಕು. ಯಾರಿದ್ದಾರೆ ಆಸ್ಪತ್ರೆಯಲ್ಲಿ? ನಿಮ್ಮ ಅಣ್ಣ ಆಸ್ಪತ್ರೆ ಇದೆ, ಏನಾಗಿದೆ? ಅಣ್ಣನ ಮಗ ಏನಾಗಿದೆ? ಏನಾಗಿತ್ತು? ಈಗ ಆಸ್ಪತ್ರೆಯಲ್ಲಿ ಇದಾನಾ? ಅವ್ರ ಆಸ್ಪತ್ರೆಯಲ್ಲಿ ಸಾಕಷ್ಟು ನೋಡೋಷ್ಟೆಲ್ಲ ನೋಡ್ಬಿಟ್ಟಿದ್ದಾರೆ, ನಮ್ಮ ಕೈಯಲ್ಲಿ ಆಗಲ್ಲ ಬಿಡಿ ಅಂತೇನಾದ್ರು ಹೇಳಿದ್ರ? ವೈದ್ಯರ ಕಡೆಯಿಂದ ನಾವು ನೋಡೋದೆಲ್ಲ ನೋಡಿದ್ದೀವಿ, ಕೊಡೋದೆಲ್ಲ ಕೊಟ್ಟಿದ್ದೀವಿ, ಆದರೂ ಗ್ಯಾರಂಟಿ ಕೊಡಲ್ಲ ಅನ್ನೋ ಪದ ಏನಾದರೂ ಹೇಳಿದಾರಾ? ಹೇಳಿದಾರಾ? ಸಾವು ಖಚಿತ, 3 ತಿಂಗಳೊಳಗೆ ವ್ಯಕ್ತಿ ಇರಲ್ಲ. ಇರೋಷ್ಟು ದಿನ ಚೆನ್ನಾಗಿ ನೋಡ್ಕೊಳ್ಳಿ, ಆಯ್ತಾ? ಇಲ್ಲಿ ಮಳವಳ್ಳಿಯಿಂದ ಬಂದು ಸಾಗರದಲ್ಲಿ ಇದ್ದೀನಿ ಸರ್. ಇದೊಂದು 1 ವರ್ಷದಂಡಗಾಯ್ತು ಸರ್. ನಮಗೆ ಜೀವದ ಕಷ್ಟ ಇತ್ತು, ಅದು ಮೇಲಾಯಿತು, ಪರವಾಗಿಲ್ಲ ಸರ್. ಅದೇ ಸರ್, ಭಾರಿ ಕಷ್ಟದಲ್ಲಿತ್ತು. ನಮ್ಮ ಹೆಂಗಸರು ಉಳಿಸ್ಕೋದೇ ಕಷ್ಟ ಆಗಿತ್ತು. ಎಲ್ಲ ಕಡೆನೂ ತೋರಿ ಎಲ್ಲೂ ವಾಸಿ ಆಗಿರಲಿಲ್ಲ. ಈ ಅಮ್ಮನ ನಂಬಿ ಪರವಾಗಿಲ್ಲ, ಈಗ ಎಲ್ಲ ಚೆನ್ನಾಗಿದ್ದೀವಿ. ಮಕ್ಕ ಮರಿ ಎಲ್ಲ ಚೆನ್ನಾಗಿದ್ದೀವಿ. ಎಲ್ಲ ಒಂದು ಆಶೀರ್ವಾದದಿಂದ ನಾವು ಈ ಅಮ್ಮನ ಬೇಡ್ಕೋಕ್ಕೆ ಬಂದು ನಾವೇ ಸುಮಾರಾಗಿ ಒಂದು 1.5 ವರ್ಷದ ಮೇಲೆ ಆಯಿತು ಸರ್ ಬಂದು. ಹ್ಞೂ, ಬರ್ತೇವೆ ಸರ್. ಇಲ್ಲ ಸರ್, ಎಲ್ಲ ನಿಜ ಸರ್. ಇಂಥದ್ದು ಅಂದರೆ ಅಂಥದ್ದೇ ನಮಗೆ ಕಂಡು ಬಂದಿದೆ, ಚೆನ್ನಾಗಾಯ್ತು. ಸಂತಾನ ಭಾಗ್ಯ ಕೇಳಿ ಬಂದಿರತಕ್ಕಂಥವ್ರು ಯಾರಮ್ಮ? ಮಕ್ಕಳ ಭಾಗ್ಯ ಯಾವರು? ನಾಗರಭಾವಿ. ನಾಗರಭಾವಿಯಿಂದ ಬಂದಿದ್ದೀರಾ? ಏನಾಗಬೇಕಿತ್ತು? ಮದುವೆ ಆಗಿ 9 ವರ್ಷ ಆಯಿತು, ಮಕ್ಕಳಾಗಿಲ್ಲ. ಹ್ಞೂ, ಯಾಕೆಲ್ಲ ಅಕ್ಕಣ್ಣಲ್ಲಿ ನೀರು ಹಾಕ್ಕೊಂತೀರಾ ಅಂತ? ಅಲ್ಲ, ಅಕ್ಕಣ್ಣ ಹತ್ರ ಒದ್ದೆ ಆಗಬೇಡಿ, ಮಾಡ್ಕೊಬೇಡಿ. ಸರಿ, ಆಗಲಿ, 9 ವರ್ಷ ಆಯಿತು ಮದುವೆ ಆಗಿ. ನಿಮ್ಮ ಹೆಂಡತಿಯವರು ಬರಲಿಲ್ಲ? ಇದೇ ಮೊದಲನೇ ಸರಿ ಬರ್ತಿರೋದ? ಮನೆ ದೇವ್ರು ಗಂಡ ದೇವ್ರ? ಪೂಜೆ ಕೊಟ್ಟಿದ್ದೀರ ಮಹದೇಶ್ವರನ್ಗೆ? ಆಗ್ಲಿ, ಒಂದು ಬಾರಿ ಹೋಗಿದೆ. ಹ್ಞೂ, ಒಂದು ಬಾರಿ ಆಗಿ ಹೋಗಿದೆ. ಹ್ಞೂ, ಚಿಂತೆ ಮಾಡಿ. ಸಂತಾನ ಭಾಗ್ಯ ಬಿಟ್ಟು ಹಣದ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆ ಆಗಿದೆಯಲ್ಲ? ಅಲ್ಲ, ಸಂತಾನ ಭಾಗ್ಯದ ಚಿಂತೆ ಮಾಡಬೇಡಿ. ಇವತ್ತೆಲ್ಲ ನಾಳೆ ಮಕ್ಕಳಾಗೋ ಭಾಗ್ಯ ಇದೆ ನಿಮ್ಮಲ್ಲಿ, ಒಳ್ಳೆಯದಾಗ್ತದೆ. ಮಹಾಲಕ್ಷ್ಮಿ ಸಂಬಂಧಪಟ್ಟಂಥವ್ರು ಮನೆಯವರು, ನಿಮ್ಮ ಮನೆಯವರು ಮಹಾಲಕ್ಷ್ಮಿಗೆ ಸಂಬಂಧಪಟ್ಟಂಥವ್ರು. ಏನು ಹೆಸರು? ಮಂಜುಳ. ಎರಡು ಸಾವಿರದ 2015 ಹಿಂದೆ ಚೆನ್ನಾಗಿದ್ರಿ. 2015, 2016, 2017, 2018, 2020 ಮುಂದೆ ಚೆನ್ನಾಗಿದ್ರಿ. ಅದಾದಮೇಲೆ ಸ್ವಲ್ಪ ಹಣಕಾಸಿನಲ್ಲಿ ಸಮಸ್ಯೆ ಆಯಿತು. 2 ಚಕ್ರದ ವಾಹನದಲ್ಲಿ ಏನಾದರೂ ಸಮಸ್ಯೆ ಆಗಿತ್ತಾ?
ವಾಹನದಲ್ಲಿ ಸಮಸ್ಯೆ ಆಗಿದೆ. ಪಾರ ಆಗಿರೋದು ಹೆಚ್ಚು ಖಂಡಿತ ಆಗ್ತದೆ. ಸಂತಾನ ಭಾಗ್ಯದ ಯೋಗ್ಯ ಇದೆ. ಎಲ್ಲಿ ಹೇಳಿದ್ರು ಯಾರು ಹೇಳಿದ್ರು ಗೊತ್ತಿಲ್ಲ. ದೂರದ ಫಲನೇ ಆಗ್ತದೆ ಖಂಡಿತವಾಗಲೂ. ಸಮಸ್ಯೆ ಬಗೆಹರಿತದೆ. ಈ ಅಮಾವಾಸ್ಯೆ ಬಿಟ್ಟು ಮುಂದಿನ ಅಮಾವಾಸ್ಯೆ ಸತಿಪತಿಯರಿಬ್ಬರು ಬನ್ನಿ, ಓಕೆನಾ? ಗಂಡ ಹೆಂಡತಿ ಇಬ್ಬರು ಬನ್ನಿ, ಅಮ್ಮನವ್ರು ಪ್ರಸಾದ ಕೊಡ್ತೀವಿ. ಅಂದರೆ ಅತಿ ದೂರನೂ ಇಲ್ಲ, ಅತಿ ಶೀಘ್ರನೂ ಇಲ್ಲ. ಮಧ್ಯಭಾಗದಲ್ಲಿ ಸಂತಾನ ಭಾಗ್ಯದ ಒಂದು ಯೋಗ್ಯ ಇದೆ. ಶುಭ ಸೂಚನೆ ತೋರಿಸ್ತೈತೆ ಅಮ್ಮವರು, ಖಂಡಿತವಾಗ್ಲೂ ಆಗ್ತದೆ. ಅದ್ರ ಫಲ ಏನು ಅನ್ನೋದು ಇಲ್ಲಿ ಬಂದೋದ ಮೇಲೆ ಕ್ಷೇತ್ರಕ್ಕೆ ಏನು ಅನ್ನೋದನ್ನು ನೀವೇ ಹೇಳ್ತೀರ. ಆಯಿತಾ? ಸತಿಪತಿಯರ ಸಮೇತ ಬನ್ನಿ, ಬಂದು 9 ಅಮಾವಾಸ್ಯೆಗೆ ಬಿಡ್ದಂಗೆ ತಡೆ ಹೊಡೆಸ್ಕೊಂಡು ಹೋಗಿ, ಓಕೆನಾ? ಈಗ ನೀವು ಹೊಡೆಸ್ಕೊಂಡು ಹೋಗೋದ್ರೆ ಹೊಡೆಸ್ಕೊಂಡು ಹೋಗಿ, ಮುಂದಿನ ಜೊತೆಯಲ್ಲಿ ಕರ್ಕೊಂಬಂದು ಮುಂದಿನ ಅಮಾವಾಸ್ಯೆಯಿಂದ ಶುರು ಮಾಡಿ. ಆಗ್ಬೋದಾ? ಒಳ್ಳೆದಾಗ. ಆಮೇಲೆ ಜೊತೆಯಲ್ಲಿರ್ತಕ್ಕಂಥದ್ದನ್ನು ನಂಬೋದು ಜಾಸ್ತಿ. ನೀವು ಬೆಳಗಿರೋದೆಲ್ಲ ಹಾಲು ಅಂತ ತಿಳಿತೀರಾ, ಅದನ್ನು ಬಿಡಿ ಮೊದಲು. ಅದರಿಂದನೇ ಕೆಲವೊಂದು ಸಮಸ್ಯೆಗಳನ್ನ ಅನುಭವಿಸಿದ್ದೀರಾ, ಅದರಿಂದನೇ ನಿಮ್ಮನ್ನು ಮುಂದಕ್ಕೆ ತಳ್ತಾರೆ, ಹಿಂದಕ್ಕೆ ಜಾರ್ಕೊಂತಾರೆ. ಆಯಿತಾ? ಅಂಥ ವಿಚಾರದಲ್ಲಿ ಭಾರಿ ಏಟು ತಿಂದಿದ್ದೀರಾ, ಅದನ್ನು ಬಿಡಿ ಮೊದಲು. ದೈವಶಕ್ತಿಯನ್ನು ನಂಬಿ ಕೆಡಲ್ಲ ನೀವು, ಅರ್ಥ ಆಯ್ತಾ? ಮನುಷ್ಯರನ್ನ ನಂಬೇಡ್ರಿ, ದೈವಶಕ್ತಿಯನ್ನು ನಂಬಿ ಕೆಡಲ್ಲ. ಖಂಡಿತ ಒಳ್ಳೇದಾಗ ತೋಳಿ ಬನ್ನಿ, ಸತಿಪತಿಯರಿಬ್ಬರು ಬನ್ನಿ, ಒಳ್ಳೇದಾಗ್ತದೆ. ಸಂತಾನ ಭಾಗ್ಯದ ಯೋಗ್ಯ ಇದೆ, ಹೋಗಿ ಚಿಂತೆ ಮಾಡಬೇಡಿ. ಮಹಾದೇವ್ ಅಂದ್ಬಿಟ್ಟು ನಗರಭಾವಿಯಿಂದ. ಆ್ಯಕ್ಚುಲಿ ನಾನು ಬರ್ತಾ ಇರೋದಿದೆ ಫಸ್ಟ್ ಟೈಮು. ನಾನು ಹೋಗ್ತಾ ಇದ್ದೆ ಕಾರಲ್ಲಿ, ಏನು ಇದು ಇಷ್ಟೊಂದು ಜನ ಇದ್ದಾರೆ ಅಂತ ಸುಮ್ಮನೆ ಹಿಂಗೆ ನಿಲ್ಲಿಸಿದೆ. ಇಲ್ಲಿ ನೋಡಿದ್ಮೇಲೆ ಗೊತ್ತಾಯಿತು ಇಲ್ಲಿ ಏನು ಇಷ್ಟೊಂದು ಇದು ಅಂದ್ಬಿಟ್ಟು, ಅದಕ್ಕೆ ಇಲ್ಲೇ ಇದ್ದು ನೋಡೋಣ ಅಂತ. ಆ್ಯಕ್ಚುಲಿ ನಮಗೆ ಮದುವೆಯಾಗಿ ಸುಮಾರು 8-9 ವರ್ಷ ಆಯ್ತಾರೆ. ಮೆಡಿಕಲಲ್ಲಿ ಎಲ್ಲ ಪ್ರೂವ್ ಆಗಿದೆ, ಏನು ಸಮಸ್ಯೆ ಇಲ್ಲ ಅಂತ. ಏನೂ ಸಮಸ್ಯೆ ಇಲ್ಲ, ಚೆನ್ನಾಗೇ ಇದ್ದೀವಿ ನಾವು ಇಬ್ಬರೂ, ಹ್ಯಾಪಿಯಾಗಿದ್ದೀವಿ. ಎಲ್ಲ ಎಲ್ಲಿ ಎಲ್ಲ ದೇವರುಗಳು ಪೂಜೆ ಮಾಡಿದ್ದೀವಿ, ಎಲ್ಲೂ ಆಗಿಲ್ಲ. ಇನ್ನು ನೋಡಿ, ಅವ್ರು ಹೇಳಿದ್ದು ನಿಜ. ಸ್ವಾಮಿಗಳು ನಿಮಗೆ ಒಂದು ಸರ್ತಿ ಆಗಿತ್ತು, ಇದು ಇದಾಯಿತು ಅಂತ. ಅದಾದಮೇಲೆ ನನಗೆ ಅಷ್ಟು ನಂಬಿಕೆ ಬಂತು. ಹಂಗಾಗಿ ತಾಯಿ ಮೇಲೆ ನಂಬಿಕೆ ಇಟ್ಟಿದ್ದೀನಿ. ಹಾಗೆ ಅವ್ರು ಹೇಳ್ದಂಗೆ ಬರತ್ತೆ ಅಮಾವಾಸ್ಯೆಗೆ ನಮ್ಮ ಮನೆಯವ್ರು ಕರ್ಕೊಂಬಂದು ಏನು ತಡೆ ಹೊಡೆ ಕೇಳಿದ್ದಾರೆ, ಹೊಡೆ ಭಾಳ ನಂಬಿಕೆ ಬಂತು. ಆಮೇಲೆ ಅವ್ರು ಹೇಳಿದ್ದೆಲ್ಲ ನಿಜ. ಇಲ್ಲ ಆ್ಯಕ್ಚುಲಿ ನಾನು ಇದು ಇವರು ಇಲ್ಲಿ ನಿಜ ಹೇಳಬೇಕು ಅಂದರೆ ದೇವರು ನಂಬ್ತೀನಿ, ನಂಬಿದ್ರು ಯಾವುದು ಸರಿ ಯಾವುದು ಸುಳ್ಳು ಅಂತ ನಾನು ಜಸ್ಟಿಫೈ ಮಾಡ್ಕೊತೀನಿ. ಆದರೆ ಇವರು ಹೇಳಿದ ಮೇಲೆ ನನಗೆ ಗೊತ್ತಾಯಿತು ಯಾವುದು ಸರಿ, ಯಾಕೆ ಅವ್ರು ಹೇಳಿದ್ದೆಲ್ಲ ನಿಜ, ಅವ್ರು 100% ನಿಜ. ಹಂಗಾಗಿ ಇನ್ನು ಮುಂದೆ ಅವ್ರು ಹೇಳ್ದಂಗೆ ಏನೋ ತಾಯಿ ಆಶೀರ್ವಾದದಿಂದ ಬಂದು ಪೂಜೆ ಮಾಡ್ಕೋಬೇಕು. ಓ ಖಂಡಿತ, ಸುಮಾರು 100,000 ರೂಪಾಯಿ ಖರ್ಚು ಮಾಡಿದ್ದೀನಿ ಇದಕ್ಕೋಸ್ಕರ ಅಂತಲೇ. 100,000 ರೂಪಾಯಿ ಎಂತೆಂಥ ಎಕ್ಸ್ಪರ್ಟ್ ಡಾಕ್ಟರ್ಗಳೆಲ್ಲ ಕನ್ಸಲ್ಟ್ ಮಾಡಿದ್ದೀವಿ, ಮಾಡಬಾರ್ದು ಟೆಸ್ಟ್ ಎಲ್ಲ ಮಾಡಿಸಿದ್ದೀವಿ, ಏನೂ ಸಮಸ್ಯೆ ಇಲ್ಲ. ಫಿಸಿಕಲಿ ಮೆಂಟಲಿ ಎಲ್ಲ ಚೆನ್ನಾಗಿದ್ದೀವಿ. ಆಮೇಲೆ ದೇವ್ರಿಗೆ ಹೇಳಿದ್ರು ನಿಮಗೆ ದೂರದ ಫಲ ಅಂತ ಹೇಳ್ತಾರೆ, ಹಂಗಾಗಿ ಇವರು ಅದನ್ನೇ ಹೇಳಿ ಹತ್ರದಲ್ಲಿದೆ ನಿಮಗೆ ತಾಯಿಗೆ ಬಂದು ನೀವು ಸೇವೆ ಮಾಡಿ ಅಂದಾಗ ಆವಾಗ ನಮಗೆ ಇದಾಯಿತು. ನೋಡೋಣ ಮುಂದೆ ನೆಕ್ಸ್ಟು ಏನು ಸೇವೆ ಮಾಡಿದಾಗ ಅದು ರಿಸಲ್ಟ್ ಗೊತ್ತಾಗುತ್ತೆ. ಅವ್ರು ಹೇಳೋದು 100% ನಿಜ. ಲಾಸ್ ಆಗಿದ್ದು ಇವು ಪ್ರೆಸೆಂಟ್ ಇರೋದು ನಾವು ಫೈನಾನ್ಸಿಯಲಿ, ಅವ್ರು ಹೇಳೋದೆಲ್ಲ ನಿಜ.